ಇನ್ನು ಭಾಳಷ್ಟು ಹೆಲ್ಪ್ ಮಾಡಿದೆ ಅಂತ ಹೇಳಿ 20 ವರ್ಷದ ಇಷ್ಟೆಲ್ಲ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೆ 2 ದಶಕ. ಸೊ ಒಂದಷ್ಟು ಯಾವ್ದಾರು ಎಕ್ಸಾಂಪಲ್ ಹೇಳ್ಬೋದಾ ಹಿಂಗೆ ಅಂತ? ಸರ್, ನಾವು ಹೆಲ್ಪ್ ಮಾಡಿದ್ವಿ, ಯಾರಂತ ಗೊತ್ತಿಲ್ಲ. ಎಲ್ಲಾರ್ಗು ನಾವು ಯಾರಂತ ನೋಡಿ ಹೆಲ್ಪ್ ಮಾಡಲ್ಲ. ಎಷ್ಟೋ ಜನಕ್ಕೆ ಫೋನ್ಗಳೆಲ್ಲ ಫೀಸ್ಗಳು ಕಟ್ಟಿದೀವಿ, ಫೋನ್ ಅಲ್ಲೇ ಸಹಾಯ ಮಾಡಿದ್ವಿ. ಕ್ಷೇತ್ರ ಬಿಟ್ಟು ಹೆಲ್ಪ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. 100% ಗುಲ್ಬರ್ಗಾ, ರಾಯಚೂರು, ಮದ್ದೂರು, ಸುಮಾರು ಕಡೆ ಎಜುಕೇಷನ್ಗಂತೂ ತುಂಬಾ ಸಪೋರ್ಟ್. ಯಾರನ್ನಾಗ್ಲಿ ನೋಡಿ, ಸಮಾಜದಲ್ಲಿ 4 ಜನ ಒಳ್ಳೆಯವರು ತಯಾರಾದ್ರೆ, ನೀವು ಮನೆ ಮನೆಗೆ ಹೋಗ್ತಿದಿರಲ್ಲ, ಅಲ್ಲಿ ಮೆಲ್ ಪಡೆದವ್ರು ಏನಂತಾರೆ? ತುಂಬಾ ಜನ ಹೇಳ್ತಾರೆ, ಸರ್ ನಾವು ನಿಮ್ಮ ಹತ್ರ ಬುಕ್ಸ್ ತೊಗೊಂಡೋದಿದ್ವಿ. ಎಷ್ಟೋ ಜನ ಹೇಳ್ತಾರೆ, ನನ್ನ ಮಗ ನಿಮ್ಮ ಹತ್ರ ಬುಕ್ಸ್ ತೊಗೊಂಡೋದಿ, ಇವತ್ತು ಆಫೀಸರ್ ಆಗಿದ್ದಾನೆ, ಪೊಲೀಸ್ ಆಫೀಸರ್ ಆಫೀಸರ್ ಆಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, IAS IPS ಆಗಿದ್ದಾರೆ, ಆಮೇಲೆ ಜಡ್ಜ್ಗಳು, ಎಷ್ಟೋ ಜನ ಜಡ್ಜ್ಗಳಾಗಿದ್ದಾರೆ. ಮೊನ್ನೆ ಯಾವುದೋ ಒಂದು ಇದಕ್ಕೆ ಒಂದು ಮಗು ನಮ್ಮಲ್ಲಿ ಬುಕ್ಸ್ ತೊಗೊಂಡು ಓದಿದ್ವು, ಮಗು ಜಡ್ಜ್ ಆಗಿದ್ದಾಳೆ. 3-4 ಜನ ಆಗಿದ್ದಾರೆ, ಅದ್ರಲ್ಲಿ ಒಂದು ಹೆಣ್ಣು ಮಗು ಅಂತೂ ಅವ್ರ ಮನೆಗೆ ಹೋಗಿದ್ದೆ, ಮನೆಗೆ ಡೋರೇ ಇಲ್ಲ, ಮನೆ ಪ್ಲಾಸ್ಟಿಂಗ್ ಆಗಿಲ್ಲ, ಅಂಥ ಮನೆಯಲ್ಲಿ ಮಗು ಜರ್ಜ್ ಆಗಿದ್ದಾಳೆ. ನಾನು ಹೇಳಿದೆ ತಕ್ಷಣ ಈ ಮನೆಗೆ ಡೋರ್ ಆಗಬೇಕು. ಹೆಂಗಿರ್ತೀರಮ್ಮ ಅಂದರೆ ಹಂಗೆ ಇದೀವಿ, ಅದಕ್ಕೆ ತೋಟದಲ್ಲಿರೋದು ಮನೆ, ಮೇನ್ ಡೋರೇ ಇಲ್ಲ, ಅಂಥ ಹುಡುಗಿ ಜರ್ಜ್ ಆಗಿದ್ಲು. ಆಮೇಲೆ ಹೇಳಿದ್ವಿ ತಕ್ಷಣ ಅದಕ್ಕೆ ಏನು ಬೇಕೋ ಅವ್ರಿಗೆ ಸಹಾಯ ಮಾಡಿ, ನಮ್ಮ ಹತ್ರ ಬುಕ್ಸ್ ತೊಗೊಂಡು ಓದಿದ್ರು ಮಗು ಆ ಹುಡುಗಿ. ಆ ಥರದ್ದು ತುಂಬ ಈಗ ಸುಮಾರು ಮನೆಗಳಲ್ಲಿ, ಸುಮಾರೇನು 90% ಮನೆಗಳಲ್ಲಿ ಹೇಳ್ತಾರೆ, ನಮ್ಮ ಮಕ್ಕಳೆಲ್ಲ ನಿಮ್ಮ ಹತ್ರ ಬುಕ್ಸ್ ತೊಗೊಂಡು ಓದಿ ಇವತ್ತು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ಮೊನ್ನೆ ಒಬ್ಬ ತಾತ ಹೇಳಿದ್ರು, ನಿಮ್ಮ ಹತ್ರ ಬುಕ್ಸ್ ತೊಗೊಂಡು ಓದಿ ನನ್ನ ಮಗ 1,00,000 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದಾನೆ, ನಾವು ಹೆಂಗೆ ನಿಮ್ಮನ್ನು ಮರೆಯಕ್ಕೆ? ಮಾಲೂರಿನ ಪ್ರತಿ ವಿದ್ಯಾರ್ಥಿಗೂ ಕೂಡ ಪುಸ್ತಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಭಾಳ ಅನುಕೂಲ ಆಯಿತು ಅನ್ಕೋತೀರಿ? ಹೌದು, 2004 ಕೊಡ್ತಾ ಇದ್ವಿ. 2004 ಇದುವರೆಗೂ ಫಸ್ಟ್ PUC ಹಿಡಿದು ಡಿಗ್ರಿವರೆಗೂ ಫುಲ್ ಸೆಟ್ ಬುಕ್ಸ್ ಕೊಡ್ತೀವಿ. LKG ಹಿಡಿದು ಎಲ್ಲ ಮಕ್ಕಳಿಗೂ ನೋಟ್ಬುಕ್ಸ್, ಬ್ಯಾಗ್ಸ್ ಕೊಡ್ತಾ ಇದ್ದೀವಿ. ಕಂಪ್ಯೂಟರ್ ಕಲಿಸ್ತೀವಿ, ಟೈಲರಿಂಗ್ ಕಲಿಸ್ತೀವಿ, ಎಲ್ಲ ರೀತಿ. ಇವತ್ತು ನಾನೇನು ಇಂಡಸ್ಟ್ರೀಸಲ್ಲಿ ಕಟ್ಟಿದ್ದೀನಿ, ಆ ಇಂಡಸ್ಟ್ರೀಸಲ್ಲೆಲ್ಲ ತೊಗೊಂಡೋಗಿ ಇಲ್ಲಿ ನಮ್ಮ ಲೋಕಲ್ ಹುಡುಗನ ತೊಗೊಂಡೋಗಿ ಸೇರಿಸ್ಬಿಟ್ಟಿದ್ವಿ. ನಾನು ಹಳ್ಳಿಗಳಿಗೆ ಹೋದಾಗ ಅದೇ ಯಾವ್ದಾರು ಹುಡುಗ ಕಾಣಿಸಿದ್ರೆ ಬಾಯಲ್ಲಿ ಏನು ಮಾಡ್ತಾ ಇದೆಯಾ, ಓದ್ತಾ ಇದೆಯಾ, ಸರಿ ಓದು, ಇಲ್ಲಾರು ಕೆಲ್ಸಕ್ಕೆ ಹೋಗು, ಟೈಮ್ ವೇಸ್ಟ್ ಮಾಡಬೇಡ, ಇಲ್ಲ ನಿಮ್ಮ ತಂದೆ ತಂದೆ ಸಪೋರ್ಟ್ ಮಾಡು. ನಿಮ್ಮ ಪ್ರತಿಯೊಬ್ಬ ಯುವಕರ ಎನರ್ಜಿ ತುಂಬ ಇಂಪಾರ್ಟೆಂಟ್ ದೇಶಕ್ಕೆ, ನಾಡಿಗೆ, ಊರಿಗೆ. ಪ್ರತಿಯೊಬ್ಬರು ಟೈಮ್ ವೇಸ್ಟ್ ಮಾಡಬಾರ್ದು, ಆಟ ಆಡಲಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ. ಪೂರಾ ದಿನ ಎಲ್ಲ ವೇಸ್ಟ್ ಮಾಡೋದು ಅದು ಯೂತ್ ಎನರ್ಜಿ ವೇಸ್ಟ್ ಆಗುತ್ತೆ. ಅದರಿಂದ ಅವ್ನು ಓದಲಿ, ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ, ಫೀಸ್ ಕಟ್ತೀವಿ, ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ. ಇಲ್ಲ ಕೆಲ್ಸಕ್ಕೆ ಹೋಗು, ದುಡ್ಕೊಂಬ, ನಿಮ್ಮ ತಂದೆ ತಾಯಿನ ಸಾಕು, ನೀನು ಚೆನ್ನಾಗಿರು, ನಿನ್ನ ದುಡ್ಡು ನೀನು ಖರ್ಚು ಮಾಡು, ಇನ್ನೊಬ್ಬರ ಹತ್ರ ಕೈ ಇಡಬೇಡ, ನೀನು 4 ಜನ ಕೊಡೋ ಶಕ್ತಿ ಬೆಳೆಸ್ಕೊ ಅಂತೇಳಿ ಪ್ರತಿಯೊಬ್ಬ ಯುವಕರಲ್ಲಿ ನಾನು ಅವ್ರಿಗೆ ಹೇಳೋದು. ಎಸ್, ಇದೆಲ್ಲವೂ ಕೂಡ ನಿಮ್ಮ ಕೈ ಹಿಡಿತ ಹಾಗಾದರೆ? ಹೌದು, 100%. ಅಂಡ್ ಇವತ್ತು ಅವರೆಲ್ಲ ನಮಗಿನ್ನ ಜಾಸ್ತಿ 10 ರಷ್ಟು ಅವ್ರಿಗೆ ಭಾಳ ಕ್ಯೂರಿಯಾಸಿಟಿ ಇದೆ. ರಾಮೇಗೌಡರು ಒಂದ್ಸತಿ ಆಮೇಲೆ, ಸೊ ಇಷ್ಟು ವರ್ಷದ 2 ದಶಕದ ನಿಮ್ಮ ಸಹಾಯ ಮತ್ತು ನಿಮ್ಮ ಧರ್ಮ ಕಾರ್ಯ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನಿಮಗೆ? 100%. ಇವತ್ತು ನಾವು ಹಳ್ಳಿಗಳಿಗೆ ಹೋದಾಗ ಹೇಳ್ತಾರೆ, ಎಷ್ಟೋ ಜನ ನಾನು ಆರ್ಟ್ ಆಪ್ರೇಷನ್ಸ್ ಮಾಡಿಸಿದ್ದೀನಿ, 2007, 2006, 2010 ಆರ್ಟ್ ಆಪ್ರೇಷನ್ಸ್ ಮಾಡಿಸಿರೋದು. ಈಗ ಹೋದಾಗ ಹೇಳ್ತಾರೆ, ಸರ್ ಈ ಮಗುನ ನಾನು 3 ವರ್ಷದ ಮಗುನ ಎತ್ಕೊಂಡು ಬಂದಿದ್ದೆ, ನನಗೆ ಬಸ್ ಚಾರ್ಜ್ ಕೂಡ ದುಡ್ಡು ಇರಲಿಲ್ಲ, ಎಳಗುಳಿ ಅಂತೇಳಿ ಒಂದು ಹಳ್ಳಿ ಅಂತ 100+ ಎಕ್ಸಾಂಪಲ್ಸ್ ಇದೆ. ಆ ಅಮ್ಮ 3 ವರ್ಷದ ಮಗುನ ಎತ್ಕೊಂಡು ಬಂದಿದ್ರು ಅಂತ 2007. ಆ ಅಮ್ಮ ಹೇಳಿದ್ರು, ನನಗೆ ಬಸ್ ಚಾರ್ಜ್ಗೆ ಅವತ್ತು ದುಡ್ಡು ಇರಲಿಲ್ಲ, ನೀವು ಅವತ್ತು 1,500 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ನನ್ನ ಮಗುಗೆ ಆರ್ಟ್ ಆಪ್ರೇಷನ್ ಮಾಡಿಸ್ಕೊಟ್ರಿ ಫ್ರೀಯಾಗಿ, ಇವತ್ತು ಮಗು ಡಿಗ್ರಿ ಓದ್ತಾ ಇದ್ದಾಳೆ ಅಂತೇಳಿ ಆ ಮಗುನ ಪಾಪ ತೋರಿಸಿ ಭಾಳ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವ್ರು ಹೇಳ್ತಾರೆ, ನೀವು ನಮ್ಮ ತಂದೆ ಅಂತ ಹೇಳ್ತಾರೆ, ನಮ್ಮಪ್ಪದ ನಮ್ಮ ತಂದೆ ನೀವು ಅಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ನಾವು ಸಪೋರ್ಟ್ ಮಾಡಿದ್ರಲ್ಲ, ಆ ಒಂದು ಲೆವೆಲ್ಗೆ ಮಾತಾಡ್ತಾರೆ. ವಂಡರ್ಫುಲ್, ಭಾಳ ಅದ್ಭುತವಾಗಿದೆ ಹೇಳಿದ್ರಲ್ಲ. ನಿಮ್ಮ ಶ್ರೀಮತಿಯವರು ಕೂಡ 15 ಕೋಟಿ ವ್ಯಾಲ್ಯೂ ಇವತ್ತಿಗೆ, ಆ 3 ಎಕರೆ ಜಮೀನು ಕೊಟ್ಟಾಗಲೂ ಆಕ್ಷೇಪ ಮಾಡಲಿಲ್ಲ. ಇವತ್ತು 1,00,000 ರೂಪಾಯಿ ಹಣವನ್ನು ದಾನ ಮಾಡಿದಿರಿ, ಧರ್ಮ ಕಾರ್ಯ ಮಾಡಿದಿರಿ, ಒಳ್ಳೇದಕ್ಕೆ ಒಳ್ಳೇದಕ್ಕೆ ಕೆಲಸ ಮಾಡಿದಿರಿ. ಈ ಧರ್ಮ ಕಾರ್ಯಗಳು ಇವೆಲ್ಲವೂ ಕೂಡ ಕೈಹಿಡಿತ ದೇವಸ್ಥಾನಗಳಿಗೆ ಬೇಕಾದ ಸಪೋರ್ಟ್ ಮಾಡಿದ್ವಿ. ಹೌದಾ? ನನಗೆ ಪರ್ಮನೆಂಟ್ ಸ್ಟ್ರಕ್ಚರ್ಸ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಪರ್ಮನೆಂಟ್ ಅಂದ್ರೆ ಹೆಸರಿರಬೇಕು, ಆಮೇಲೆ ಅದರಿಂದ ಉಳಿಬೇಕು. ಇವತ್ತು ಕೊಟ್ಟು ನಾಳೆ ಹೋಗಂತದಕ್ಕೆ ಅದು ನೀವೇ ಮಾಡ್ಕೊಳ್ಳಿ, ಕುಡಿದು ತಿಂದು. ನಿಮ್ಮ ಹತ್ರ ದುಡ್ಡಿದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ, ಅದಕ್ಕೆ ನೀವೇ ದುಡಿದು ಖರ್ಚು ಮಾಡಿದ್ರೆ ಅದಕ್ಕೆ ಬೆಲೆ ಇರ್ತದೆ. ಯಾರ ಕೊಟ್ಟು ಖರ್ಚು ಮಾಡಿದ್ರೆ 2 ದಿವಸ ಮಾಡ್ತೀರಿ, ಆಮೇಲೆ 3ನೇ ದಿವಸ ಏನು ಮಾಡ್ತೀರಿ? ಒಟ್ಟಾರೆಯಾಗಿ ಮಾಲೂರಿನ ಜನ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಲಿ, ಚೆನ್ನಾಗಿ ಓದಲಿ, ಕೆಲಸ ಪಡೀಲಿ, ಆ ದಿಸೆಯಲ್ಲಿ ಮಾಲೂರು ಉದ್ದಾರ ಆಗಲಿ ಅಂತ ಕೆಲಸ ಮಾಡಿದಿರಿ. ಅವರೆಲ್ಲ ಕೂಡ ಕೈ ಹಿಡಿತಾರೆ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ನಿಮ್ಮದು. ಹೌದು.